suri sura shanti anilaya alaya devalaya premada nilaya anadalli bhakti suri sura shanti anilaya ಸಹೋದರ ಸಹೋದರಿಯರೇ, ನಮ್ಮ ಈ ಬಸಲಿಕಾದ ಪಾಲಕರಾದ ಸಂತ ಅಂಥೋಣಿಯವರ ಮಹೋತ್ಸವದ ಈ ಸಮಯದಲ್ಲಿ ಇವತ್ತಿನ ನಾವು ತ್ರಿದ್ವೂ ಮೂರು ದಿನದ ನವೇನ ಪ್ರಾರ್ಥನೆ ಮತ್ತು ಬಲಿಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬಲಿಪೂಜೆಗೆ ನಾವು ನಿವೃತ್ತ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಕೆ ತಾಮಸ್ ಅಂಡಿ ವಾಳ್ಪುಳ್ಳಿ ಅವರನ್ನು ಆಹ್ವಾನಿಸುತ್ತೇನೆ. ಕೀಟನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಕೃತಜ್ಞತೆ ಸಲ್ಲಿಸೋಣ. ಕಳೆದ ಕೆಲವು ತಿಂಗಳ ಕಾಲದಲ್ಲಿ ನಮ್ಮ ಚರ್ಚುಗಳಲ್ಲಿ ಬಲಿಪೂಜೆಯನ್ನು ಅರ್ಪಿಸಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಕೊರೋನಾ ವೈರಸ್ನಿಂದ ನಮಗೆ ಹೆಚ್ಚು ತೊಂದರೆಯಾಯಿತು. ಆದರೆ ನಿನ್ನೆಯಿಂದ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಪುನಃ ಬಲಿಪೂಜೆಯನ್ನು ಅರ್ಪಿಸಿ ದೇವರಿಗೆ ಸುರಿಸೋತ್ರಗಳನ್ನು ಅರ್ಪಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಅದೇ ಸಮಯದಲ್ಲಿ
ಈ ದುರಂತದಿಂದ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಕಾಪಾಡಲಿ ಎಂದು ಕೂಡ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂದೇ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವರಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತಾಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು, ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಕ್ರಿಸ್ತರೆ ದಯ ತೋರಿ, ಕ್ರಿಸ್ತರೆ ದಯ ತೋರಿ, ಕ್ರಿಸ್ತರೆ ದಯ ತೋರಿ, ಕ್ರಿಸ್ತರೆ ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ, ಪಿತನ ಬಲದಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ, ಪವಿತ್ರ ಮರುಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆ
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವದ ಸಂತ ಅಂತೋನಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ, ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ, ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂರಕ್ಷಣೆಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರನವಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ಅಹಾಬನು ಇಸ್ರಾಯೇಲರನ್ನು ಎಲ್ಲ ಪ್ರವಾದಿಗಳನ್ನು ಅಲ್ಲಿಗೆ ಕರೆಯಿಸಿದನು. ಎಲೀಯನು ಜನರೆಲ್ಲರ ಬಳಿಗೆ ಹೋಗಿ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಸರ್ವೇಶ್ವರ ಸ್ವಾಮಿ ನಿಮಗೆ ದೇವರಾಗಿದ್ದಾರೆ, ಅವನನ್ನೇ ಹಿಂಬಾಲಿಸಿರಿ. ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ಮತ್ತೆ ಅವರಿಗೆ, ಸರ್ವೇಶ್ವರನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು ಎರಡು ಹೋರಿಗಳನ್ನು ನಮ್ಮ ಬಳಿಗೆ ತರಲಿ, ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ, ಆದರೆ ಬೆಂಕಿ ಒತ್ತಿಸಬಾರದು. ನಾನು ಇನ್ನೊಂದು ಹೋರಿಯನ್ನು ಹಾಗೆಯೇ ಕಡಿದು ಬೆಂಕಿ ಒತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ. ಅನಂತರ ನಾನು ಸರ್ವೇಶ್ವರನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಅವರಿಬ್ಬರಲ್ಲಿ ಯಾರು ಆಲಿಸಿ ಬೆಂಕಿಯನ್ನು ಕಳುಹಿಸುವನೋ ಅವನೇ ದೇವರೆಂದು ನಿಶ್ಚಯಿಸೋಣ ಎಂದನು. ಜನರೆಲ್ಲರೂ ಸರಿ, ನೀನು ಹೇಳಿದಂತೆಯೇ ಆಗಲಿ ಎಂದು ಉತ್ತರ ಕೊಟ್ಟರು. ಆಗ ಎಲೀಯನು ಬಾಳನ ಪ್ರವಾದಿಗಳಿಗೆ, ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆದರೆ ಬೆಂಕಿಯನ್ನು ಒತ್ತಿಸಕೂಡದು ಎಂದನು. ಅಂತೆಯೇ ತರಲಾದ ಹೋರಿಗಳಲ್ಲಿ ಒಂದನ್ನು ಅವರು ತೆಗೆದುಕೊಂಡು ಸಿದ್ಧಪಡಿಸಿದರು. ತಮ್ಮ ದೇವರಾದ ಬಾಳನ ಹೆಸರನ್ನು ಹೇಳಿ, ಬಾಳನೇ ನಮಗೆ ಕಿವಿಗೊಡು ಎಂದು ಒತ್ತಾರೆಯಿಂದ ಮಧ್ಯಾಹ್ನದವರೆಗೆ ಕೂಗಿದರು. ಆದರೆ ಯಾವ ವಾಣಿಯೂ ಕೇಳಿಸಲಿಲ್ಲ. ಅವರು ಪೀಠದ ಸುತ್ತಲೂ ಕುಣಿದಾಡಿದರು, ಆದರೆ ಯಾರೂ ಉತ್ತರ ಕೊಡಲಿಲ್ಲ. ಮಧ್ಯಾಹ್ನವಾದ ನಂತರ ಎಲೀಯನು ಅವರನ್ನು ಪರಿಹಾಸ್ಯ ಮಾಡಿದನು. ಗಟ್ಟಿಯಾಗಿ ಕೂಗಿರಿ, ಅವನು ದೇವರಲ್ಲವೇ? ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿ ಇರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು, ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿರಬೇಕು, ಎಚ್ಚರವಾಗಲಿ ಎಂದು ಹೇಳಿದನು. ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಿದ್ದರು, ಆದರೂ ಯಾವ ವಾಣಿಯೂ ಕೇಳಿಸಲಿಲ್ಲ. ಯಾವನೂ ಅವರಿಗೆ ಉತ್ತರ ಕೊಡಲಿಲ್ಲ. ಅವರನ್ನು ಯಾವನೂ ಲಕ್ಷಿಸಲೂ ಇಲ್ಲ. ಅನಂತರ ಎಲೀಯನು ಜನರೆಲ್ಲರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದರು, ಆಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಪೀಠವನ್ನು ದುರಸ್ತಿ ಮಾಡಿಸಿದನು. ಸರ್ವೇಶ್ವರನಿಂದ ಇಸ್ರಾಯೇಲ್ ಎಂಬ ಹೆಸರು ಹೊಂದಿದ
ಯಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಕಟ್ಟಿಸಿದನು. ಅದರ ಸುತ್ತಲೂ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಕಟ್ಟಿಗೆಯನ್ನು ಪೀಠದ ಮೇಲೆ ಸೇರಿಸಿ ಹೋರಿಯನ್ನು ಒದಿಸಿ ತುಂಡು ಮಾಡಿ ಅದರ ಮೇಲೆ ಇಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಬಲಿಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. ಅವರು ಅಂತೆಯೇ ತೆಗೆದುಕೊಂಡು ಬಂದರು. ಇನ್ನೊಂದು ಸಾರಿ ತನ್ನಿ ಎಂದು ಹೇಳಿದನು. ಅವರು ಇನ್ನೊಮ್ಮೆ ತಂದರು. ಅವನು ಮೂರನೆಯ ಸಾರಿ ಅದೇ ಪ್ರಕಾರ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿ ಎಲಿಯನು ಪೀಠದ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಸರ್ವೇಶ್ವರ, ನೀವೊಬ್ಬರ ಇಸ್ರಾಯೇಲರ ದೇವರಾಗುತ್ತೀರಿ ಎಂಬುದನ್ನು, ನಾನು ನಿನ್ನ ದಾಸನಾಗಿರುತ್ತೇನೆಂಬುದನ್ನು ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಈ ದಿನ ತೋರಿಸಿಕೊಡಿ. ನಮಗೆ ಕಿವಿಗೊಡಿ ಸರ್ವೇಶ್ವರ, ನಮಗೆ ಕಿವಿಗೊಡಿ. ಸರ್ವೇಶ್ವರನಾದ ನೀವೊಬ್ಬರೇ ದೇವರು ಹಾಗೂ ಈ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳುವವರು ಆಗುತ್ತೀರಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು. ಕೂಡಲೇ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಇಳಿದು ಬಂದು ಬಲಿಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟಿತು. ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದರು. ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರು ಎಂದು ಕೂಗಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನೀಡು ದೇವ ರಕ್ಷಣೆಯನು, ನಾನಿನಗೆ ಶರಣಾಗತನು. ನೀಡು ದೇವ ರಕ್ಷಣೆಯನು, ನಾನಿನಗೆ ಶರಣಾಗತನು. ನೀಡು ದೇವ ರಕ್ಷಣೆಯನು, ನಾನಿನಗೆ ಶರಣಾಗತನು. ನೀನೇ ನನ್ನೊಡೆಯನೆಂದು ನಾನುಡಿದೆ, ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ. ಅವರಂತೆ ರಕ್ತಪಾನ ತರ್ಪಣೆ ಮಾಡಲೆನಗಿಲ್ಲ ಇಷ್ಟ. ಆ ದೇವರುಗಳ ನಾಮೋಚ್ಚಾರಣೆ ನನ್ನ ತುಟಿಗೆ ಅನಿಷ್ಟ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನೆನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ತೋರ್ಪಡಿಸುವೆ ನನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು, ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನು. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ಘೋಷಣೆ. ಪರಿಶುದ್ಧ ಮಹೋನ್ನತ ದೇವ, ನಿಮ್ಮ ಸ್ತುತಿ ಸೂತನಾರುವೇ. ಬಾಳಿನ ಒಂದೊಂದು ಕ್ಷಣವನ್ನು ನಿಮಗ ತುಡಿಪಾಗಿರುವೆ ಎಂದು. ಆ
ನಡೆಯಲಿ ಆತನು ಸದಾ ಪ್ರೀತಿಮಯನು. ತಮ್ಮ ಶಿಷ್ಯರಿಗೆ ಈಗೆಂದರು, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳಾಗಲಿ ರದ್ದು ಮಾಡಲು ನಾನು ಬಂದನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನೆ ನಾವು ಈ ಪುಣ್ಯಕ್ಷೇತ್ರವನ್ನು ಮೈನರ್ ಬಸಲಿಕೆ ಆಗಿ ಉದ್ಘಾಟಿಸಿದ್ದೇವೆ. ಅನೇಕರು ಪುಣ್ಯಕ್ಷೇತ್ರಗಳಿಗೆ ಬಂದು ಪ್ರಾರ್ಥನೆ ಮಾಡುವುದು ನಾವು ನೋಡುತ್ತೇವೆ. ಯಾಕೆ ಈ ಪುಣ್ಯಕ್ಷೇತ್ರಗಳು, ಯಾಕೆ ಭಕ್ತಾದಿಗಳು ಪುಣ್ಯಕ್ಷೇತ್ರಕ್ಕೆ ಬರಬೇಕು ಎಂಬುದನ್ನು ಕುರಿತು ನಾವು ಯೋಚಿಸಿದರೆ, ಈ ರೂಢಿ ಇವತ್ತು ನಿನ್ನೆ ಆರಂಭವಾದ ಒಂದು ಕಾರ್ಯವಲ್ಲ ಎಂದು ನಾವು ನೋಡಬಹುದು. ಹಳೆಯ ಒಡಂಬಡಿಕೆಯಲ್ಲಿಯೋ ಹೊಸ ಒಡಂಬಡಿಕೆಯಲ್ಲಿಯೋ ಸಾಮಾನ್ಯವಾಗಿ ನಾವು ನೋಡುವುದೇನೆಂದರೆ, ಭಕ್ತಾದಿಗಳು ಜೆರೂಸಲೇಮ್ ದೇವಸ್ಥಾನಕ್ಕೆ ಹೋಗಿ ಪ್ರತಿಯೊಂದು ವರ್ಷ ತಮ್ಮ ಆ ವಿಶೇಷವಾದ ದೇವರ ಮೇಲಿರುವ ಭಕ್ತಿಯನ್ನು ಪ್ರೀತಿಯನ್ನು ತೋರಿಸುವುದು ನಾವು ಪವಿತ್ರ ಗ್ರಂಥದಲ್ಲಿ ಓದುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರು ಕೂಡ ತಮ್ಮ ತಂದೆ ತಾಯಿಗಳ ಜೊತೆಯಲ್ಲಿ ಈ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಪ್ರತಿಯೊಂದು ವರ್ಷ ದೇವಸ್ಥಾನಕ್ಕೆ ಜೆರೂಸಲೇಮ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ಇದರ ಉದ್ದೇಶವೇನೆಂದರೆ, ದೇವರ ಮೇಲೆ ನಮಗಿರುವ ಆ ವಿಶೇಷವಾದ ಪ್ರೀತಿಯನ್ನು ತೋರಿಸುವುದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ದೇವರಿಗೆ ವಿರೋಧವಾಗಿ ನಾವು ಮಾಡಿರುವ ಪಾಪಗಳಿಗೆ ಪರಿಹಾರವನ್ನು ಮಾಡುವುದು.
ಈ ರೂಢಿಯನ್ನು ಇವತ್ತು ಕೂಡ ನಾವು ಆಚರಿಸುತ್ತೇವೆ. ನಮ್ಮ ಇಡೀ ಧರ್ಮಸಭೆಯಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ. ಆದ್ದರಿಂದ ಈ ಪುಣ್ಯಕ್ಷೇತ್ರಕ್ಕೆ ನಾವು ಹೋಗುವಾಗ ಯಾತಕ್ಕೆ ನಾವು ಈ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತೇವೆ ಎಂಬುದನ್ನು ಕುರಿತು ನೆನೆಸಿ ದೇವರ ಮೇಲಿರುವ ಆ ಪ್ರೀತಿಯನ್ನು ಹೆಚ್ಚಿಸುವುದಕ್ಕಾಗಿ ಮತ್ತು ನಾವು ಮಾಡಿರುವ ಪಾಪಗಳಿಗೆ ಪರಿಹಾರವನ್ನು ಮಾಡುವುದಕ್ಕಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬರುವ ನಮ್ಮ ಆ ಪ್ರಯಾಣವನ್ನು ದೇವರಿಗಾಗಿ ಅರ್ಪಿಸಬೇಕು. ಈಗ ನಮ್ಮ ಧರ್ಮಕ್ಷೇತ್ರದಲ್ಲಿ ಈ ಡೋರ್ನಳ್ಳಿ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಈ ಪುಣ್ಯಕ್ಷೇತ್ರವನ್ನು ನಾವು ಆಚರಿಸುತ್ತೇವೆ. ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಇದು ಈಗ ಮೈನರ್ ಬಸಳಿಕೆ ಆಗಿ ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರು ಅದನ್ನು ಏರಿಸಿದ್ದಾರೆ. ಆದ್ದರಿಂದ ನಿಜವಾಗಿಯೂ ನಾವು ದೇವರು ನಮಗೆ ನೀಡಿರುವ ಅನೇಕ ವರದಾನಗಳನ್ನು ನಾವು ಸ್ಮರಿಸಿಕೊಂಡು ಅವರಿಗೆ ಪ್ರತಿದಿನವೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಪಾಪಗಳಿಗಾಗಿ ನಾವು ಕ್ಷಮೆಯನ್ನು ಕೇಳಿಕೊಳ್ಳೋಣ. ಇವತ್ತಿನ ಸುಸಂದೇಶ ಭಾಗದಲ್ಲಿ ನಾವು ಕೇಳಿದ್ದೇವೆ, ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಅವರು ಈ ಲೋಕಕ್ಕೆ ಬಂದಿರುವುದು ಕಾನೂನುಗಳು ಧರ್ಮಶಾಸ್ತ್ರಗಳು ರದ್ದು ಮಾಡುವುದಕ್ಕಲ್ಲ, ಆದರೆ ಅದನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ಎಂದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಕಾನೂನುಗಳು ಮತ್ತು ಕಟ್ಟಳೆಗಳು ಎಂದು ಹೇಳಿದ ಕೂಡಲೇ ಅನೇಕರ ಮನಸ್ಸಿನಲ್ಲಿ ಒಂದು ತರ ಬೇಸರ ಬರುತ್ತದೆ. ಯಾಕೆ ನನ್ನ ಸ್ವಾತಂತ್ರ್ಯಕ್ಕೆ ಇದು ತಡವಾಗಿರುತ್ತದೆ, ಯಾಕೆಯಿಂದ ಕಾನೂನುಗಳು ಇರಬೇಕು ಎಂಬ ಯೋಜನೆ ಬರುತ್ತದೆ. ಈಗ ಕೊರೋನಾ ವೈರಸ್ ಸಮಯದಲ್ಲಿ ನಮ್ಮ ಸರ್ಕಾರವರು ಅನೇಕ ಕಾನೂನುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಯಾತಕ್ಕಾಗಿ ಎಂದು ನಾವು ಯೋಚಿಸಬೇಕು. ಅನೇಕ ಸಂದರ್ಭಗಳಲ್ಲಿ ಈ ಕಾನೂನುಗಳನ್ನು ಸದಸ್ಯರು ಅದನ್ನು ಅನುಸರಿಸಿ ಜೀವಿಸುವುದು ಅದರ ಮೇಲಿರುವ ಪ್ರೀತಿಯಿಂದ ಅಲ್ಲ, ಅದನ್ನು ಪಾಲಿಸದೇ ಇದ್ದರೆ ಪೊಲೀಸ್ ಅವರು ನಮಗೆ ದಂಡನೆಯನ್ನು ನೀಡುತ್ತಾರೆ, ಈ ಶಿಕ್ಷೆಯಿಂದ ನಾವು ತಪ್ಪಿಸಬೇಕು ಎಂಬ ಉದ್ದೇಶದಿಂದ ಮಾತ್ರ. ಆದರೆ ನಮ್ಮ ಬೈಬಲಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಕಾನೂನುಗಳು ದೇವರ ಮೇಲೆ ಇರುವ ನಮ್ಮ ಪ್ರೀತಿಯನ್ನು ತೋರಿಸುವ ಒಂದು ಕಾರ್ಯವಾಗಿರುತ್ತದೆ ಎಂದು ನೋಡಬಹುದು. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಸೀನಾಯ್ ಪರ್ವದ ಮೇಲೆ ಮೋಸೆಸರಿಗೆ 10 ಕಟ್ಟಳೆಯನ್ನು ಕೊಡುವ ಸಮಯದಲ್ಲಿ ಅವರು ಹೇಳಿದೇನೆಂದರೆ, ನಾನು ನಿಮ್ಮ ದೇವರು, ನೀವು ನನ್ನ ಪ್ರಜೆಗಳು, ಆದರೆ ನನ್ನ ಕಟ್ಟಳೆಗಳನ್ನು ಅನುಸರಿಸಿ ಜೀವಿಸಬೇಕು ಎಂದು. ಆದ್ದರಿಂದ ಕಟ್ಟಳೆಗಳು ದೇವರ ಮೇಲಿರುವ ನಮ್ಮ ಪ್ರೀತಿಯನ್ನು ತೋರಿಸುವ ಒಂದು ಕಾರ್ಯವಾಗಿರುತ್ತದೆ. ನಮ್ಮ ಸ್ವಾತಂತ್ರ್ಯವನ್ನು ಅದು ಕೆಡಿಸುವುದಿಲ್ಲ, ಅದಕ್ಕೆ ಬದಲಾಗಿ ನಮ್ಮ ಸ್ವಾತಂತ್ರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಅದು ಪ್ರಯೋಜನವಾಗುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಕೂಡ ದೇವರ ಮೇಲಿರುವ ಪ್ರೀತಿಯನ್ನು
ಈ ಕಟ್ಟಳೆಗಳನ್ನು ಅನುಸರಿಸುವ ಮೂಲಕ ನಾವು ತೋರಿಸಬಹುದು. ಕಟ್ಟಳೆಗಳು ನಮ್ಮ ಉಪಯೋಗಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ದೇವರು ನೀಡಿದ್ದಾರೆ ಎಂಬುದನ್ನು ಮರೆಯದೆ ಪ್ರೀತಿಯಿಂದ ಅವುಗಳನ್ನು ನಾವು ಅನುಸರಿಸಿ ಅದರ ಮೂಲಕ ದೇವರ ಮೇಲಿರುವ ನಮ್ಮ ಆ ಪ್ರೀತಿಯನ್ನು ನಾವು ತೋರಿಸಬಹುದು. ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಈ ಆಜ್ಞೆಗಳು, ಕಟ್ಟಳೆಗಳು, ಈ ಧರ್ಮಶಾಸ್ತ್ರದಲ್ಲಿರುವ ಪ್ರತಿಯೊಂದು ಕಟ್ಟಳೆಗಳು ನಮ್ಮ ಪ್ರಯೋಜನಕ್ಕಾಗಿ ಎಂಬ ಆ ಉದ್ದೇಶದಿಂದ ನಾವು ಅದನ್ನು ಸ್ವೀಕರಿಸಿ ಅದರ ಮೂಲಕ ದೇವರನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಇವತ್ತಿನ ಸುಸಂದೇಶ ಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುವಂತೆ, ಯಾರು ಬೇರೆಯವರಿಗೆ ಈ ಕಟ್ಟಳೆಗಳನ್ನು ಅನುಸರಿಸಿ ಜೀವಿಸಲಿಕ್ಕೆ ಸಹಾಯ ಮಾಡುವಂತೆ ಅದನ್ನು ತೋರಿಸಿಕೊಡುತ್ತಾರೋ ಅವರಿಗೆ ಸ್ವರ್ಗ ರಾಜ್ಯದಲ್ಲಿ ಒಂದು ವಿಶೇಷ ಸ್ಥಾನವಿದೆ ಎಂದು. ಆದ್ದರಿಂದ ನಮ್ಮ ಅನುದಿನ ಜೀವನದಲ್ಲಿ ಈ ಕಟ್ಟಳೆಗಳನ್ನು ಅನುಸರಿಸಿ ಬೇರೆಯವರಿಗೆ ಒಂದು ಮಾದರಿಯಾಗಿ ನಾವು ಜೀವಿಸೋಣ. ನಮ್ಮ ಧರ್ಮಸಭೆಯ ಆರಂಭದಲ್ಲಿ ಆಗಿನ ಕಾಲದ ಆ ಜನರು ಈ ಕಟ್ಟಳೆಗಳನ್ನು ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಅನುಸರಿಸಿ ಜೀವಿಸಿದರು. ಅವಿಶ್ವಾಸಿಗಳು ಅವರ ಜೀವನವನ್ನು ನೋಡಿ ಅವರು ಎಷ್ಟು ಮಟ್ಟಿಗೆ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಜೀವಿಸುತ್ತಾರೆ ಎಂಬುದನ್ನು ಹೇಳುತ್ತಾ ಇದ್ದರು. ಆದ್ದರಿಂದ ಈ ಕಟ್ಟಳೆಗಳು ಅನುಸರಿಸುವಾಗ ದೇವರ ಪ್ರೀತಿಗೆ ಸಾಕ್ಷಿಗಳಾಗಿ ನಾವು ಜೀವಿಸುತ್ತೇವೆ. ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಅವರು ನಮಗೆ ನೀಡಿರುವ ಎಲ್ಲ ಕಟ್ಟಳೆಗಳನ್ನು ಅನುಸರಿಸಿ ಅದರ ಮೂಲಕ ಇನ್ನೂ ಹೆಚ್ಚಾಗಿ ದೇವರನ್ನು ಮತ್ತು ನೆರೆಯವರನ್ನು ಪ್ರೀತಿಸಲಿಕ್ಕೆ ನಾವು ಮುಂದೆ ಬರೋಣ. ಸಹೋದರ ಸಹೋದರಿಯರೇ, ದೇವರ ಸಂದರ್ಭಗಳ ಮೂಲಕ ವರಪ್ರಸಾದಗಳನ್ನು ಅನುಗ್ರಹಿಸುತ್ತಾರೆ. ಅದ್ಭುತಶಾಲಿ ಎಂದು ಹೆಸರಾದ ದೋರ್ನಳ್ಳಿ ಮಹಾ ಅಂತೋಣಿಯವರ ಮೂಲಕ ದೇವರು ನಮಗೆ ಹೇರಳವಾದ ವರಪ್ರಸಾದಗಳನ್ನು ನೀಡಲು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭು ದೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಜಗದ್ಗುರು, ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು, ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯಾಗಿ ನರಕದಲ್ಲಿ ನಾವು ಬೀಳದೆ ನಮ್ಮನ್ನು ರಕ್ಷಿಸಿ ಎಂದು. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು. ಡೋರ್ನಳ್ಳಿ ಮಾ ಸಂತ ಅಂತೋಣಿಯವರ ಮೂಲಕ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳನ್ನು ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡವರಿಗೆ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮನಸ್ಸನ್ನು ನೀಡಲು.
ಡೋರ್ನಡಿ ಮಾ ಸಂತ ಅಂತೋಣಿಯವರ ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಸರು ಗುಣ ಹೊಂದಬೇಕೆಂದು ಇಂದು ವಿಶೇಷವಾಗಿ ಕೊರೋನಾ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಅವರನ್ನು ಆಶೀರ್ವದಿಸಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಅದೇ ರೀತಿ ವೈದ್ಯರು, ದಾದಿಯರು, ಪೊಲೀಸ್ ಸಿಬ್ಬಂದಿಗಳಿಗಾಗಿ ನಾವು ವಿಶೇಷ ರೀತಿಯಲ್ಲಿ ಇಂದು ಅವರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಅವರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳು ನೆರವೇರುವಂತೆ ದೇವರೇ, ನಮ್ಮ ಆಶ್ರಯವು ಶಕ್ತಿಯು ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲ ಭಕ್ತಿಯ ಮೂಲವೂ ನೀವೇ ಆಗಿದ್ದೀರಿ. ಆದ್ದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸೃಜಿಸಿದ ಜಗದಾತ್ಮನೀನಲ್ಲವೇನು ನಿನಗಾವಕೈ ಅರ್ಪಿಸಬಲ್ಲೇ ನಾನು. ಜಗವನೇ ಸೃಜಿಸಿದ ಜಗದಾತ್ಮನೀನಲ್ಲವೇನು ನಿನಗಾವಕಾಣಿಕೆ ಅರ್ಪಿಸಬಲ್ಲೆ ನಾನು. ಪರಿಮಳ ಬೀರುವ ಹೂವಾಗಿಸು ಎಂದ ಉರಿಯುವ ದೀಪದ ಬೆಳಕಾಗಿಸು. ಪರಿಶುದ್ಧ ಹೃದಯವ ಕರುಣಿಸು ದೇವ ಎನ್ನನೆಯೋಗ್ಯ ಬಲಿಯಾಗಿಸು ಎನ್ನನೆಯೋಗ್ಯ ಬಲಿಯಾಗಿಸು. ಜಗವನೇ ಸೃಜಿಸಿದ ಜಗದಾತ್ಮನೀನಲ್ಲವೇನು ನಿನಗಾವ ಕಾಣಿಕೆ ಅರ್ಪಿಸಬಲ್ಲೆ ನಾನು. ಇಂಪಾದ ನಾದದ ಸಂಪಾಗಿಸು ಎಂದ ಚಂದರ ಧೂಪದ ಕಳಪಾಗಿಸು. ನಂದಿಹ ಜೀವಕ್ಕೆ ಕ್ಷಮೆ ತೋರಿ ಎಂದ ಆದರ್ಶ ಬಲಿಯಾಗಿ ಸ್ವೀಕರಿಸು ಆದರ್ಶ ಬಲಿಯಾಗಿ ಸ್ವೀಕರಿಸು. ಜಗವನೇ ಸೃಜಿಸಿದ ಜಗದಾತ್ಮನೀನಲ್ಲವೇನು ನಿನಗಾವ ಕಾಣಿಕೆ ಅರ್ಪಿಸಬಲ್ಲೆ ನಾನು. ಜಗವನೇ ಸೃಜಿಸಿದ ಜಗದಾತ್ಮನೀನಲ್ಲವೇನು ನಿನಗಾವ ಕಾಣಿಕೆ ಅರ್ಪಿಸಬಲ್ಲೆ ನಾನು.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯೋ ಸರ್ವಶಕ್ತಿಮಂತನಾದ ದೇವರಿಗೆ ಒಪ್ಪಿಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಪವಿತ್ರ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಅಂತೋನಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸುವುದರಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ
ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವನ ನೀಡುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ಯೇಸುವೇ, ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೊದಲಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮರೊಂದಿಗೂ, ಆಕೆಯ ಸಂತ ಜೋಸೆಫ್ರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಪುನೀತ ಅಂಥೋಣಿಯರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಯ ಪಾತ್ರರಾದ ಸಕಲ ಸಂದರೊಂದಿಗೂ ನಾವು ನಿತ್ಯದೇವರಿ ಸಹಭಾಗಿಗಳಾಗಿ ನಿಮ್ಮನ್ನು ಸೋಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಮಗೆ ಸಲ್ಲಲಿ. ರಕ್ಷಕರಾಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಹೈರಿನಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ಮಾತ್ರದಲ್ಲಿ ನಿಮ್ಮ ನಾಮ ಪ್ರಸಿದ್ಧವಾಗಲಿ, ನಿಮ್ಮ ರಾಜ್ಯವಾಗಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧದಲ್ಲಿ ಒಳಪಡಿಸದೆ ಕಿಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದೇಹ ನೆರವನ್ನು ಪಡೆದು ಪಾವದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಘರ್ಷಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದೇಹದಿಂದ ಕರುಣಿಸಿರಿ. ನಾವು ಮೋಕ್ಷ ಆನಂದವನ್ನು ನಮ್ಮ ರಕ್ಷಕ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ.
ಯುಗ ಯುಗಾಂಧಕ್ಕೆ ಜೀವಿಸಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮನಿಯೇ ನಮಗೆ ದಯತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮನಿಯೇ ನಮಗೆ ದಯತೋರಿ. ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಅವರ ಲೋಕದ ಪಾಪಗಳನ್ನು ಪರಿಹರಿಸುವವರು, ಸುರೇ ಸುರೇ ಕರೆಯುವೆ ಯೋ ಪಾದೇ
ದೇವರೂಪದಿ ಎನ್ನ ಪರನಲ್ಲಿ ನಿನ್ನೆ ಕಾಣುವೆನು ನಿನ್ನ ಜನರ ಸೇವೆಗೆಯು ಧನ್ಯನಾಗುವೆನು ಮಾನವರೂಪದಿ ಎನ್ನ ಪರನಲ್ಲಿ ನಿನ್ನೆ ಕಾಣುವೆನು ಜನರ ಸೇವೆಗೈದು ಧನ್ಯನಾಗುವೆನು ಕರುಣಾಳು ಕ್ರೀಸರೇ ನಿನ್ನಯ ಪಾವನ ದರ್ಶನಕ್ಕೆ ಆದಿಹಿ ಬಾಯಸುವೇ ಆದಿಹಿ ಬಾಯಸುವೇ ಯೇಸುವೇ ಕರೆಯುವೆ ಶಕ್ತ ದೇವರೇ, ಪುನೀತ ಅಂತೋನಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಅವತರಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಬಲದಲ್ಲಿ ನಾವು ನಮ್ಮ ಪ್ರಭು ಕೃಷ್ಣರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಗ ಸಂಧ ಅಂತೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುನಲ್ಲಿ ಮೊರೆಯಿಡುವವರೇ, ನಮ್ಮ ಆಶ್ರಯವೋ ನಂಬಿಕೆಯೋ ಆಗಿರುವವರು ನೀವೆ. ಅತಿ ಅದ್ಭುತಶಾಲಿಯಾದ ಡೋನ್ಲಿ ಮಹಾಸಂತ ಅಂಥೋಣಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನಯಿಸಲು ನಿಮ್ಮಲ್ಲಿ ಮೊರೆಯಿಡುತ್ತೇವೆ. ಅತಿ ಅದ್ಭುತಶಾಲಿಯಾದ ಡೋರ್ಲಿ ಮಹಾಸಂತ ಅಂಥೋಣಿಯವರೇ, ಓ ಮಹಾಸಂತ ಅಂಥೋಣಿಯವರೇ, ನೀವು ಇಹಲೋಕದಲ್ಲಿ ಜೀವಿಸಿದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿ ಬರೆದರಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನೋಡಿದರೆ ಸಾಕು, ಕರ್ತರು ನಮಗೆ ಬೇಕಾದ ವರಗಳನ್ನು ಮಳೆಯೋಭಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ವೀಕ್ಷಿಸಿರಿ. ನಮ್ಮ ಕುಂದು ಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನವಿಸಿರಿ.
ನಮ್ಮ ಇತರ ಅವಶ್ಯಕತೆಗಾಗಿ ಪ್ರಾರ್ಥಿಸೋಣ. ಪುಟ್ಟ ಸಂಖ್ಯೆ 31 ಕೃತಜ್ಞತೆಗಳು. ಒಡ್ನೊಳ್ಳಿ ಭಾಗಸ್ತಂದ ಅಂಥೋಣಿಯವರೇ, ಪವಾಡ ಪುರುಷರೇ, ದೀನ ದಿಲಿದರ ಪಾಲಕರೇ, ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿರುತ್ತೇವೆ. ನೀವು ನಮ್ಮ ಪರವಾಗಿ ಯೇಸು ಸ್ವಾಮಿಯನ್ನು ವಿನಂತಿಸಿ ಅನೇಕ ಕೋರಿಕೆಗಳನ್ನು ಈಡೇರಿಸಿದ್ದೀರಿ. ನಿಮ್ಮ ಉಪಕಾರಕ್ಕೆ ನಾವು ಪ್ರಭುವಿಗೆ ಆನಂದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದರ ಸಂಕೇತವಾಗಿ ನಾವು ಕಾಣಿಕೆಗಳನ್ನು ಅರ್ಪಿಸಿ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಾವು ಧರ್ಮಸಭೆಯ ಪವಿತ್ರ ಸಂಸ್ಕಾರಗಳ ಮೂಲಕ ಪಡೆದ ಎಲ್ಲ ವರಗಳಿಗಾಗಿ ಹಾಗೂ ವರಪ್ರಸಾದ ಭರಿತ ಜೀವನವನ್ನು ದಯಪಾಲಿಸಿದ್ದಕ್ಕಾಗಿ ಕರ್ತರೆ ನಮ್ಮ ಕೃತಜ್ಞತೆಗಳನ್ನು ಸ್ವೀಕರಿಸಿರಿ. ಪ್ರಭುವೇ, ಡೋರ್ನಳ್ಳಿ ಮಹಾಸಂತ ಅಂಥೋಣಿಯವರ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತರೆ, ಇಲ್ಲಿ ನೆರೆದು ನವೇನ ಮಾಡುತ್ತಿರುವ ಈ ಕುಟುಂಬದ ಭಕ್ತರನ್ನು, ದುರ್ಬಲರನ್ನು, ದುಃಖಿತರನ್ನು, ನಿರ್ಗತಿಕರನ್ನು ಮತ್ತು ನಿರಾಶಿತರನ್ನು ಕಂಡು ನೀವು ಅವರಿಗಿತ್ತ ಎಲ್ಲ ಶಾರೀರಿಕ ಹಾಗೂ ಆಧ್ಯಾತ್ಮಿಕ ವರಗಳಿಗಾಗಿ ಮುಖಾಂತರ ಕರ್ತರೆ, ಕಳೆದು ಹೋದ ವಸ್ತುಗಳನ್ನು ಸಂತ ಅಂಥೋಣಿಯವರ ಮುಖಾಂತರ ಗುರುತಿಸಿ ಕೊಡುತ್ತೀರಿ. ಅಷ್ಟು ಮಾತ್ರವಲ್ಲದೆ ಪಾಪದಿಂದ ಆತ್ಮವನ್ನೇ ಕಳೆದುಕೊಂಡವರನ್ನು ಅವರು ನಿಮ್ಮ ಪಾದದಡಿ ತಂದಕ್ಕಾಗಿ ಕರ್ತರೆ, ಸಂತ ಅಂಥೋಣಿಯವರು ಐಶ್ವರ್ಯವಂತರಾಗಿದ್ದರು, ಸಕಲವನ್ನು ಪ್ರಭು ಯೇಸುವಿನ ಪ್ರೀತಿಗಾಗಿ ತೊರೆದರು. ನಮ್ಮ ಕ್ರೈಸ್ತ ಸಭೆಯ ಶ್ರೀಮಂತರನ್ನು ಉದಾರಿಗಳನ್ನಾಗಿ ಪ್ರೇರೇಪಿಸಿದ್ದಕ್ಕಾಗಿ ಮುಖಾಂತರ ಕೃತಜ್ಞತೆ ಸಲ್ಲಿಸುತ್ತೇವೆ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತಾಂತೋಣಿಯವರ ಹೆಸರಿನಲ್ಲಿ ನಾವು ಅರ್ಪಿಸುವ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ನಾವು ಅವರ ಆದರ್ಶವನ್ನು ಅನುಸರಿಸುತ್ತಾ ಭಕ್ತಿಭಾವದಿಂದ ಶ್ರದ್ಧೆಯಿಂದಲೂ ನಮ್ಮನ್ನು ಅಧಿಕಾಧಿಕವಾಗಿಯೇ ಪ್ರೀತಿಸುವಂತೆ ಮಾಡಿರಿ. ಇಂದು ನಾವು ಮಾಡುತ್ತಿರುವ ಹರ್ಷಧ್ವನಿ ನಮಗೆ ಸ್ವರ್ಗ ರಾಜ್ಯದ ಭಾಗ್ಯವನ್ನು ಅನುಭವಿಸಲು ಸಹಾಯವಾಗಲಿ. ಈ ವಿನಹವನ್ನು ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ನಮಗೆ ದಯಪಾಲಿಸಿರಿ. ಆಮೆನ್. ವ್ಯಾಧಿಷ್ಠಿಗಾಗಿ ಪ್ರಾರ್ಥಿಸೋಣ. ವ್ಯಾಧಿಗಳಿಂದ ಕಷ್ಟಪಡುತ್ತಿರುವ ನಿಮ್ಮ ಸೇವಕ ಸೇವೆಗೆ ನಿಯೋಜಿಸಿರಿ. ನಿಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿಸಲ್ಪಟ್ಟಿರುವ ನಮಗೆ ನೆಮ್ಮದಿ ನೀಡಿರಿ. ನಿಮ್ಮ ದಯೆಯಿಂದ ಶೀಘ್ರವಾಗಿ ಗುಣ ಹೊಂದಲು ಅನುಗ್ರಹಿಸಿರಿ. ನಮ್ಮ ಕರ್ತರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ದೇವರ ಆಶೀರ್ವಾದವನ್ನು ಪಡೆಯಿರಿ. ಶಾಂತಿದಾದರಾದ ದೇವರು ನಿಮ್ಮನ್ನು ಅನುದಿನವೂ ಆಶೀರ್ವದಿಸಿ
ನಿಮ್ಮ ಮನೆಗಳಿಗೂ ಮನೆಗಳಿಗೂ ಸಮಾಧಾನವನ್ನು ಇಯ್ಯಾಲಿ. ನಮಗೆಲ್ಲರಿಗೋಸ್ಕರ ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿ ನಮ್ಮೆಲ್ಲರನ್ನು ಆಶೀರ್ವದಿಸಿದಂತಹ ನಿರ್ವೃತ್ತರ ಧರ್ಮಾಧಿಷ್ಠಾತ ಪರಮಪೂಜ್ಯ ಡಾಕ್ಟರ್ ತೋಮಸ್ ವಾಳ್ನಪಳ್ಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಇಲ್ಲಿರುವ ಗುರುಗಳ ಪರವಾಗಿಯೂ ಹೃತ್ಪೂರ್ವ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಂತರ ಸ್ಮರಣೆಯ ಮಾಡಿ ಪಡೆಯುವೆ ವರಗಳವರನು ಗೀತೆಯ ಹಾಡಿ ಭಜನೆಯ ಮಾಡಿ ಮನುಜರು ಅವರು ಜಗದಲ್ಲಿ ಪಾಲಿದ ಶರಣರು ಅವರು ಸಂತರು ಯಾರು ಮನುಜರು ಅವರು ಜಗದಲ್ಲಿ ಪಾಲಿದ ಶರಣರು ಅವರು ದೇವರಿಗೆ ಮಣಿದು ಪಾಪವ ತೊರೆದು ಜಾಗದ ಜೀವನ ನಡೆಸಿದರು ಗೀತೆಯ ಹಾಡಿ ಭಜನೆಯ ಮಾಡಿ ಪ್ರಾರ್ಥಿಸಿ